ಜುಲೈ ಆರು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಯಾವನು ಯಹೋವನಲ್ಲಿ ಭಯಭಕ್ತಿ ಉಳ್ಳವನೋ ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು ಕೀರ್ತನೆ ಇಪ್ಪತ್ತೈದು ಹನ್ನೆರಡು ನಮ್ಮ ಜೀವನದಲ್ಲಿ ಬಂದೊದಗುವ ಪರೀಕ್ಷೆಗಳಾಗಲಿ ಸಂಕಷ್ಟಗಳಾಗಲಿ ಅವುಗಳನ್ನು ಮೇಲ್ವಿಚಾರಣೆ ಮಾಡುವುದು ನಮ್ಮ ಕೆಲಸವಲ್ಲ ನಾವು ಮುಕ್ತ ಮನಸ್ಸಿನಿಂದ ಕರ್ತನಿಗೆ ಪ್ರತಿಷ್ಠೆ ಪಡಿಸಿಕೊಂಡಿರುವ ಪ್ರಯುಕ್ತವಾಗಿ ಎಷ್ಟೇ ಬೃಹದಾಕಾರದ ಕಷ್ಟಗಳು ಪರೀಕ್ಷೆಗಳು ಬಂದರೂ ಕರ್ತನ ನಾಯಕತ್ವದಲ್ಲಿ ತ್ಯಾಗಿಗಳಾಗಿ ಆತನ ತೀರ್ಮಾನಕ್ಕೆ ಬಿಡಬೇಕು ಆತನ ಪ್ರಕಾರ ಕೆಲವರಿಗೆ ಇತರರಿಗಿಂತ ಹೆಚ್ಚಾಗಿ ವಿಶೇಷ ರೀತಿಯಲ್ಲಿ ಸಂಕಷ್ಟಗಳು ಪರೀಕ್ಷೆಗಳು ಬಂದರೂ ಕರ್ತನು ಅವುಗಳಿಗೆ ಅವಕಾಶ ಕೊಡಬಹುದು ಅವರು ಉತ್ಸುಕರಾಗಿ ಆತನ ಸೇವೆಯನ್ನು ಅತ್ಯಂತ ಆಸಕ್ತಿಯಿಂದ ಮಾಡುವರು ಇವರ ವಿಷಯದಲ್ಲಿ ಕರ್ತನು ಅತಿ ಪ್ರಿಯ ಉಳ್ಳವನಾಗಿದ್ದು ಇವರಿಂದ ಮಹಾತ್ಯಾಗವನ್ನು ನಿರೀಕ್ಷಿಸುವನು ಇಂತಹ ಸೇವೆಯನ್ನು ಮಾಡಿದ ಅಪೋಸ್ತಲನ ಮಾತೇನೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತ ಅಧಿಕವಾದ ಪ್ರತಿಫಲವನ್ನು ಉಂಟುಮಾಡಿ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ ಆಮೇನ್